ಸ್ನೇಹಿತರೆ, ಇದು ಶ್ರೀಗಂಧ ಚಂದನ ಅಂತೆಲ್ಲ ಹೇಳುವಂಥದ್ದು. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ನಮ್ಮ ಕರ್ನಾಟಕಕ್ಕೆ ಗಂಧದ ಗುಡಿ ಅಂತೇಳಿ ಹೆಸರು ಬಂದಿರೋದು ಇದೇ ಗಿಡದಿಂದಾಗಿ. ಈ ಗಿಡನೇ ಬಹಳ ಜನರ ಒಂದು ಆಹತಿನೂ ತೆಗೆದುಕೊಂಡಿದೆ. ಕಾರಣ ಅಂತಂದರೆ ಸ್ಮಗ್ಲಿಂಗ್ ಮಾಡಬೇಕಿದ್ರೆ. ಇದು ಬಹಳ ಮೌಲ್ಯಯುತವಾದಂಥ ಒಂದು ಗಿಡ. ಸಾಮಾನ್ಯ ಒಂದು 20-25 ವರ್ಷದೊಳಗಡೆ ಕಟಾವಿಗೆ ಬರುತ್ತೆ. ಒಳ್ಳೆಯ ಒಂದು ತೈಲಾಂಶ ಇರುವಂಥ ಒಂದು ಇದು. ಇದು ನೋಡಿ, ಮೊಗ್ಗು ಹೂವು ಹೂವು ಅರಳಿದೆ ನೋಡಿ. ಇದು ಕೆಂಪನ ಹೂವು, ಇದು ಕೆಂಪನ ಹೂವು. ಇದು ಇದರ ಒಂದು ಚಿಗುರು ತಂಬಳಿ ಮಾಡಿಕೊಂಡು, ತಂಬಳಿ ಮತ್ತು ಚಟ್ನಿ ಮಾಡಿಕೊಂಡು ಊಟ ಮಾಡೋದ್ರಿಂದ ಈ ಜೀವಕೋಶಗಳು, ಸತ್ತೋಗಿರೋ ಜೀವಕೋಶಗಳು ಮರುಜೀವ ಪಡೆಯುತ್ತೆ ಅಂತ. ಆ ಜಾಗದಲ್ಲಿ ಇನ್ನೊಂದು ಹೊಸ ಜೀವಕೋಶ ಸೃಷ್ಟಿ ಮಾಡಿಕೊಳ್ತದೆ ಅಂಥೇಳಿ ಒಂದು ಇದಿದೆ. ಇನ್ನೊಂದು ಅಂತಂದರೆ ಇದರ ಒಂದು ಚಟ್ನಿನ ಅಥವಾ ತಂಬಳಿನ ಮಾಡ್ಕೊಂಡು ಊಟ ಮಾಡೋದ್ರಿಂದ ಈ ಬ್ರೇನನ್ನು ಒಂದು ಶಾಂತ ಸ್ಥಿತಿಯಲ್ಲಿಡುವಂಥದ್ದು, ಅದರ ಸುಸ್ಥಿತಿಯಲ್ಲಿಡುವಂಥದ್ದು, ಬ್ರೇನ್ ಅಂದರೆ ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡುವಂಥದ್ದು, ಅದೇ ಕಾರಣಕ್ಕೋಸ್ಕರ ಒಂದು ಏಕಾಗ್ರತೆಯನ್ನು ಕೊಡುವಂಥದ್ದು. ಆ ಕಾರಣಕ್ಕೋಸ್ಕರನೇ ಸಾಮಾನ್ಯವಾಗಿ ಇದನ್ನು ಮಠಾಧೀಶರುಗಳಿಗೆ ಆಹಾರದಲ್ಲಿ ಹೆಚ್ಚಿನದಾಗಿ ಬಳಸ್ತಾರೆ ಅಂಥೇಳಿ ಒಂದು ಹೇಳಿಕೆ ಇದೆ. ಅದನ್ನು ಬಳಸುವ ಒಂದು ಪದ್ಧತಿ ಇದೆ. ಇನ್ನೊಂದು ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಪಂಚದ ಅತ್ಯುನ್ನತ ಒಂದು ನೈಸರ್ಗಿಕವಾದಂತಹ ಒಂದು ಸಾಬೂನು ಮಾರ್ಜಕ. ಇದು ನಮ್ಮಲ್ಲಿಯದು. ಇದೇ ಗಂಧದ ಈ ಗಿಡದ ಎಣ್ಣೆಯನ್ನು ತೈಲವನ್ನು ಉಪಯೋಗಿಸಿ ಮಾಡುವಂಥದ್ದು. ಈ ದೃಪ್ತ ತೈಲಕ್ಕೆ ಬಹಳ ಒಂದು ರೇಟ್ ಇರುವಂಥದ್ದು. ನಮ್ಮಲ್ಲಿ ಹೆಮ್ಮೆ ಅಂತ ಹೇಳೋದಕ್ಕೆ ನನಗೆ ಭಾರಿ ಒಂದು ಖುಷಿ ಆಗ್ತದೆ. ಇದು ದೇಹಕ್ಕೆ ತಂಪು ಕೊಡುವಂಥದ್ದು. ಇದರ ಗಂಧವನ್ನು ಕಟ್ಟಿಗೆಯನ್ನು ತೇದು ಯಾವುದೇ ದೇವಸ್ಥಾನಗಳಲ್ಲೂ ಸಹಿತ ಇದರ ಗಂಧವನ್ನು ತೇದು ದೇವರಿಗೆ ಅರ್ಪಿಸುವಂಥ ಒಂದು ಪದ್ಧತಿ ಅನಾದಿ ಕಾಲದಿಂದನೂ ಇದೆ, ಇವಾಗಲೂ ಇದೆ, ಇನ್ನು ಮುಂದೂ ಇರುತ್ತೆ. ಅದು ದೇವರು ಪೂಜೆ ಇರುವಲ್ಲಿ ತನಕನೂ ಈ ಶ್ರೀಗಂಧದ ಉಪಯೋಗನೂ ಇರುತ್ತೆ ಆ ಒಂದಿದೆ. ಇನ್ನೊಂದು ಅಂದರೆ ಈ ಉಷ್ಣದಿಂದ ತಲೆನೋವು ಬಂದಾವಾಗ ಇದರ ಗಂಧವನ್ನು ತೇದು, ಕಟ್ಟಿಗೆಯನ್ನು ತೇದು ಹಣೆಗೆ ಈ ಥರ ಹಿಂಗೆ ಹಣೆಗೆ ಹಚ್ಕೊಳ್ಳೋದ್ರಿಂದ ಆ ಒಂದು ತಲೆನೋವು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಅಂದರೆ ಮೇನ್ ಅಂದರೆ ಈ ಮನಸ್ಸಿನ ಉದ್ರೇಕವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅದೇ ವಿಶೇಷವಾಗಿ ಇರುವಂಥ ಒಂದು ಗುಣ. ಅದಕ್ಕೋಸ್ಕರನೇ ಇದು ಹೆಚ್ಚಿನ ಒಂದು ಪೂಜಾ ಒಂದು ಇದರಲ್ಲಿ ಏಕಾಗ್ರತೆ ಕೊಡುವಂಥದ್ದು. ಅದಕ್ಕೋಸ್ಕರ ಇದನ್ನು ಹೆಚ್ಚು ಬಳಸ್ತಾರೆ ಅಂತೇಳಿ ಇದಕ್ಕೆ ಒಂದು ಉಲ್ಲೇಖ ಇದೆ.